ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಚಾನೆ ವಂದನೆಗಳು ವ್ಯಾಲ್ಯೂಮ್ ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಆರು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ದ ಆರ್ಗನೈಜೇಷನ್ ಆಫ್ ದ ನ್ಯೂ ಕ್ರಿಯೇಷನ್ ಆತ್ಮೀಕ ಮಂದಿರಕ್ಕಾಗಿ ಜೀವವುಳ್ಳ ಕಲ್ಲುಗಳು ಹೆಸರಿಗೆ ಮಾತ್ರವಾದವರು ನಿಜವಾದ ನೂತನ ಸೃಷ್ಟಿ ದೇವರ ರಹಸ್ಯ ಮತ್ತು ದುಷ್ಟತ್ವದ ರಹಸ್ಯ ಮಹಾಕ್ರಿಸ್ತ ವಿರೋಧಿಯ ವ್ಯವಸ್ಥೆ ನಂಬಲರ್ಹವಾದ ವೇದೋಕ್ತಿಗಳು ಪ್ರಪಂಚಕ್ಕೆ ಮತ್ತು ಚರ್ಚೆಯ ಯಾನೇಟಿಗೆ ನೀಡಲ್ಪಟ್ಟಿರುವ ಸ್ವಾತಂತ್ರ್ಯ ಗೊಂದಲದ ಕಾರಣಕ್ರಮ ಸೂಕ್ತ ಸಮಯದಲ್ಲಿ ಯುಗಗಳ ಅಂತ್ಯ ದೇವರು ನೆಟ್ಟ ದ್ರಾಕ್ಷ ಬಳ್ಳಿ ಕುರಿಮರಿಯ ಹನ್ನೆರಡು ಅಪೋಸ್ತಲರುಗಳು ಯೂದನ ಉತ್ತರಾಧಿಕಾರಿಯಾದ ಪೌಲನು ಅಪೋಸ್ತಲರ ಸಂಖ್ಯೆ ಹನ್ನೆರಡಕ್ಕೆ ಸೀಮಿತಗೊಂಡದ್ದು ಅಪೋಸ್ತಲರ ನಿಯೋಗ ಅಪೋಸ್ತಲರ ಪ್ರಬಲವಾದ ಗುಣಲಕ್ಷಣಗಳು ಅಪೋಸ್ತಲನಾದ ಪೌಲನು ಇತರೆ ಅಪೋಸ್ತಲರುಗಳಿಗಿಂತ ಒಂದು ಕಣವಾದರೂ ಕಡಿಮೆಯಾದವನಲ್ಲ ಹನ್ನೆರಡು ಮಂದಿಯ ಸ್ಫೂರ್ತಿ ಅಪೋಸ್ತಲರ ಬರಹಗಳ ದೈವಿಕ ಮೇಲ್ವಿಚಾರಣೆ ಈ ಬಂಡೆ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಸುವಾರ್ತೆಗಳಲ್ಲಿನ ಸಾಮರಸ್ಯ ಅಧಿಕಾರದ ಕೀಲಿ ಕೈಗಳು ಅಪೋಸ್ತಲರಿಗೆ ಖಾತರಿ ಅಪೇಕ್ಷೆಗಳ ಪರ್ಯಾಯಾಲೋಚನೆ ನಿಮ್ಮ ಒಡೆಯನೇ ಒಬ್ಬನು ನಿಜವಾದ ಸಭೆಯು ದೇವರ ಹಿಂಡು ಅಪೋಸ್ತಲರು ಪ್ರವಾದಿಗಳು ಸುವಾರ್ತಿಕರು ಉಪದೇಶಕರು ನೂತನ ಸೃಷ್ಟಿಯಲ್ಲಿ ಕರ್ತನ ವ್ಯವಸ್ಥೆಯ ನಿರ್ಬಂಧವಿಲ್ಲದವಿಲ್ಲದೆ ಪೂರ್ಣಗೊಂಡಿದೆ ಆತನು ಅದರ ಮೇಲ್ವಿಚಾರಕನೂ ಸಹ ಆತ್ಮನ ಹೊರಗಳು ಅದರ ಅಗತ್ಯ ಅಗತ್ಯತೆಯೊಂದಿಗೆ ಸ್ಥಗಿತಗೊಂಡಿದೆ ಸಂತರುಗಳಿಗೆ ಒಮ್ಮೆ ನೀಡಲ್ಪಟ್ಟಿರುವ ನಂಬಿಕೆ ಬಲವಂತಿಕೆಯ ಒಕ್ಕೂಟ ಕ್ರಿಸ್ತ ವಿರೋಧಿ ಬಿಷಪ್ಪರುಗಳು ಸಭಾ ಹಿರಿಯರು ಡಿಕ್ಕೀನರು ಪ್ರವಾದಿಯ ನಿಜವಾದ ಮಹತ್ವ ಹಿರಿಯತ್ವತ್ತಕ್ಕೆ ನಮ್ರತೆ ಅಗತ್ಯ ಇತರ ಅಗತ್ಯವಾದ ಅರ್ಹತೆಗಳು ಡಿಕನೂರುಗಳು ಪಾದ್ರಿಗಳು ಮತ್ತಿತರ ದೇವರ ಸೇವಕರುಗಳು ಸಭೆಯಲ್ಲಿನ ಉಪದೇಶಕರು ಅನೇಕರು ಬೋಧಿಸಲು ಶಕ್ತರಾಗಬೇಕು ಸಹೋದರರೇ ನಿಮ್ಮಲ್ಲಿರುವ ಹೆಚ್ಚಿನವರು ಬೋಧಕರುಗಳಾಗಿರಬೇಕಿಲ್ಲ ಯಾರೊಬ್ಬರು ನಿಮಗೆ ಬೋಧಿಸುವ ಅವಶ್ಯಕತೆ ಇಲ್ಲ ಯಾರಿಗೆ ಬೋಧಿಸಲ್ಪಟ್ಟಿದೆಯೋ ಮತ್ತು ಯಾರಿಗೆ ಉಪದೇಶಿಸಲ್ಪಟ್ಟಿದೆಯೋ ಸಭೆಯಲ್ಲಿ ಸ್ತ್ರೀಯರ ಕಾರ್ಯಕ್ಷೇತ್ರ ಸ್ತ್ರೀಯರು ಜೊತೆ ಸೇವಕರುಗಳಾಗಿ ಆಕೆಯು ಮುಸುಕು ಹಾಕಿಕೊಳ್ಳಲಿ ಪ್ರಥಮ ಪುನರುತ್ಥಾನವಾಗುವವರೆಗೆ ನೂತನ ಸೃಷ್ಟಿಯು ತನ್ನ ತನ್ನ ಪರಿಪೂರ್ಣತೆಯನ್ನು ತಲುಪುವುದಿಲ್ಲ ಹೀಗೆ ಅದರ ವ್ಯವಸ್ಥೆ ಆಗ ಮುಕ್ತಾಯಗೊಳ್ಳುವುದು ಮಂದಿರದ ಚಿತ್ರವು ಇದನ್ನು ಪ್ರತಿಪಾದಿಸುತ್ತದೆ ಅಪೋಸ್ತಲನ್ನು ವಿವರಿಸುವಂತೆ ಒಂದು ಪೇತ್ರ ಎರಡು ಇದನ್ನು ನೋಡಿರಿ ಜೀವವುಳ್ಳ ಕಲ್ಲುಗಳೆಂದು ನಾವೇಗ ಕರೆಯಲ್ಪಟ್ಟದ್ದು ಅಥವಾ ವೈಭವಭೂತ ದೇವಾಲಯದ ವಿವಿಧ ಭಾಗಗಳಿಗೆ ಆಮಂತ್ರಿಸಲ್ಪಟ್ಟಿದ್ದು ಕ್ರಿಸ್ತನ ಬಳಿಗೆ ಬಂದಿದ್ದೇವೆ ಆತನು ತಂದೆಯ ಪ್ರತಿನಿಧಿಯಾಗಿ ನಮ್ಮನ್ನು ದೇವರ ಮತ್ತು ಭೂಲೋಕದ ಭೂಲೋಕವು ಸಂಧಿಸಲಿರುವ ಭವಿಷ್ಯದ ವೈಭವಯುತ ಆಲಯದ ವಿವಿಧ ಭಾಗಗಳಾಗಿ ರೂಪಿಸುತ್ತಾನೆ ಕೆತ್ತುತ್ತಾನೆ ಸರಿಹೊಂದಿಸುತ್ತಾನೆ ಮತ್ತು ಹೊಳಪಿಸುತ್ತಾನೆ ಸೊಲಮೋ ಸೊಲಮೋನು ಕಟ್ಟಿದ ಸಾಂಕೇತಿಕ ಮಂದಿರದಲ್ಲಿ ಪ್ರತಿಯೊಂದು ಕಲ್ಲು ಕಲ್ಲು ಗಣಿಯಲ್ಲಿಯೇ ಈ ಕಟ್ಟಡದ ಸೂಕ್ತ ಸ್ಥಳಕ್ಕೆ ಹೊಂದಿಕೆಯಾಗುವಂತೆ ತಯಾರಿಸಲ್ಪಟ್ಟ ಹಾಗೆಯೇ ನಮ್ಮೆಲ್ ನಮ್ಮಲ್ಲಿಯೂ ಸಹ ಎಲ್ಲ ಹೊಂದಿಕೆಯ ಕಾರ್ಯಗಳು ಪ್ರಸ್ತುತ ಜೀವನದಲ್ಲಿಯೇ ಜರುಗುತ್ತದೆ ಅದೇ ಮಾದರಿಯಲ್ಲಿ ಎಲ್ಲ ರೂಪುಗೊಂಡ ಕಲ್ಲುಗಳು ಸುತ್ತಿಗೆಯ ಸದ್ದಿಲ್ಲದೆ ಅದರದರ ಸ್ಥಳವನ್ನು ಸೇರಿಕೊಂಡಂತೆ ಪ್ರತಿ ಸಂಕೇತವಾದ ಜೀವವುಳ್ಳ ಕಲ್ಲುಗಳು ಸಹ ಸೇರಿಕೊಳ್ಳುತ್ತದೆ ಅವು ಈಗ ಕರ್ತನ ಸಿದ್ಧತೆಗೆ ಸಂತೋಷದಿಂದ ತಮಗೆ ಒಪ್ಪಿಸಲ್ ಮತ್ತು ಮೂಲೆ ಕಲ್ಲಾಗಿ ತೆರೆಯಲು ಆಚೆಯಲ್ಲಿ ಆತನೊಂದಿಗೆ ಯಾವುದೇ ಗೊಂದಲಗಳಿಲ್ಲದೆ ಮತ್ತು ಪೂರ್ವ ತಯಾರಿ ಮಾಡುವ ಅಥವಾ ಸಿದ್ಧ ಮಾಡುವ ಕಾರ್ಯಗಳಿಲ್ಲದೆ ಸಂಪೂರ್ಣವಾಗಿ ರಚಿಸಲ್ಪಟ್ಟಿದೆ ಹೇಗೂ ದೇವರ ವಾಕ್ಯವು ಈ ಜೀವವುಳ್ಳ ಕಲ್ಲುಗಳ ಸಿದ್ಧತಾ ಅವಧಿಯಲ್ಲಿ ಅವುಗಳ ಏಕತೆಯನ್ನು ಅದರ ಸಂಬಂಧಗಳನ್ನು ಗುರುತಿಸುತ್ತದೆ ನಿಜವಾಗಿಯೂ ಅವು ಸಿದ್ಧತೆಯ ಒಂದು ಹೆಜ್ಜೆ ಮುಂದಕ್ಕೆ ಹೋಗುತ್ತದೆ ಮತ್ತು ತಾತ್ಕಾಲಿಕ ವ್ಯವಸ್ಥಾ ಕ್ರಮವನ್ನು ಗುರುತಿಸುತ್ತದೆ ಇದು ಮುಂಬರುವ ರಾಜ್ಯದ ಪ್ರತಿಯೊಬ್ಬ ಸದಸ್ಯನು ಪವಿತ್ರ ವಿಶ್ವಾಸದಲ್ಲಿ ಒಬ್ಬರನ್ನೊಬ್ಬರು ಬೆಳೆಸುವ ಘನಕಾರ್ಯದಲ್ಲಿ ಮಹಾಬೋಧಕನ ಪಾಲುದಾರರಾಗುವಂತೆ ನಮ್ಮ ಕರ್ತನಾದ ಕ್ರಿಸ್ತನ ಮಾದರಿಯಂತೆ ಗುಣನಡತೆಯನ್ನು ರೂಪಿಸಲು ಒಬ್ಬರಿಗೊಬ್ಬರು ಸಹಾಯ ಮಾಡುವಂತೆ ಮಾಡುತ್ತಾನೆ ನಾವು ಪ್ರಸ್ತುತ ಸಮಯ ಸಮಯದ ದೈವಿಕ ಸಿದ್ಧತೆಯನ್ನು ಕ್ಷಣಕಾಲ ಪರೀಕ್ಷಿಸಲು ಮುಂದುವರಿಯುವಾಗ ಕರ್ತನು ನೂತನ ಸೃಷ್ಟಿಯ ಪ್ರತಿಯೊಬ್ಬ ವ್ಯಕ್ತಿಗೂ ಎಷ್ಟರ ಮಟ್ಟಿಗೆ ಸ್ವಾತಂತ್ರ್ಯ ನೀಡಿದ್ದಾನೆಂದು ಕಂಡುಕೊಳ್ಳುವಲ್ಲಿ ನಮಗೆ ಆಶ್ಚರ್ಯವಾಗುತ್ತದೆ ಆದರೆ ಆತನು ದೇವರ ಪ್ರೀತಿ ಮತ್ತು ನೀತಿಯ ತತ್ವಗಳಿಂದ ಚುರುಕುಗೊಂಡಿರುವ ಮತ್ತು ತಮ್ಮ ಜೀವವನ್ನೇ ಸಹೋದರರಿಗೆ ತಮ್ಮ ಜೊತೆ ಸೇವಕರ ಪರವಾಗಿ ಅರ್ಪಿಸಲು ಸಿದ್ಧವಾದ ಇಚ್ಛೆಯುಳ್ಳ ಆರಾಧಕರನ್ನೇ ಇಚ್ಛೆಯುಳ್ಳ ತಾಗಿಗಳನ್ನೇ ಹುಡುಕುತ್ತಾನೆಂದು ನಾವು ಗ್ರಹಿಸುವಾಗ ದೇವರು ನಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟು ಈ ಯೋಜನೆ ಒಂದು ಉತ್ತಮವಾದ ಯೋಜನೆಯಾಗಿದೆ ಎಂದು ನಮಗೆ ವೈದ್ಯವಾಗಿದೆ ಇದು ಖಚಿತವಾಗಿ ಹೃದಯಗಳ ನಿಷ್ಠೆಯನ್ನು ಪರೀಕ್ಷಿಸುತ್ತದೆ ಗುಣನಡತೆಗಳನ್ನು ಹೆಚ್ಚಾಗಿ ಅಭಿವೃದ್ಧಿಗೊಳಿಸುತ್ತದೆ ಪ್ರತಿಯೊಬ್ಬರು ಇತರರ ಸಂಗಡ ಪ್ರೀತಿಯನ್ನು ಪಾಲಿಸುವ ಇಚ್ಛೆಯನ್ನು ರುಜುವಾತುಪಡಿಸುತ್ತದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್